ಕೂತ್ಕೊಳ್ಳಿಲ್ಲ ಬೇಡ ನನಗೆ ಅಂತ ಕೂತ್ಕೊಂಡೆ ಕೊನೆ ನಾನು ಹುಡುಗಿ ಹುಡುಕಿ ಮನೆ ಮಗನೇ ಬೇಡ ಅವಳು ಬಿಟ್ಟು ಹೋಗೋದು ರೆಡಿ ಇಲ್ಲ ಆಕ್ಚುಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಅವರು ಕಿಶೋರ್ ಮಾಮ ನೀವು ಬೆಸ್ಟ್ ಫ್ರೆಂಡ್ ಅಂದ್ರೆ ಗಣಿ ಮಾಮ ಸಾಕಾಗಿ ಚೆನ್ನಾಗಿ ಹುಡುಗ ಒಳ್ಳೆ ಸಾಫ್ಟ್ವೇರ್ ಕಂಪನಿ ನಮ್ದೇ ಸ್ವಂತ ಇದೆ ಸರ್ ಅಂದ್ರೆ ಎಚ್ ಆರ್ ಕಮ್ ಸಾಫ್ಟ್ವೇರ್ ಪೂರ್ ಫ್ಯಾಮಿಲಿ ಇಂದ ಬಂದು ನನಗೆ ಮನೇಲಿ ಇರ್ತೀಯಾ ಅಂದ್ರೆ ಅವ್ರು ನೋಡ್ಕೊಂತೀನಿ ಅಂದ್ರೆ ಮಾಡ್ಕೊಂತೀನಿ ನನಗೆ ಬೇಡ ನೀನು ಹಂಗಾಗಿ ಮದ್ವೆ ಆಯ್ತು ಚೆನ್ನಾಗಿದ್ದಾರೆ ನಮ್ಮನೇಲಿ ಒಟ್ಟಿಗೆ ನಮ್ಮನ್ನು ನೋಡ್ಕೊಳ್ತಾರೆ ಲೊಕೇಶನ್ ಕಳ್ಸ್ಕೊಡಿ ಅವ್ರು ಹೇಳ್ಬೇಡಿ ನಾನು ಬರ್ತೀನಿ ಅಂತ ನಾನು ಹೋಗಿ ಬೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಆಮೇಲೆ ಅದು ಇದು ಕೆಲಸ ಬಿದ್ದ್ಬಿಡ್ತು ನನಗೆ ನಿನ್ನೆ ರಾತ್ರಿ ನಾನು ಬಂದಾಗ 11:30 ಗಣಿ ಮಾಮ ಫಿಲಮ್ ಅಂದ್ರೆ ಹೋಗ್ಬೇಕು ಅದೆಷ್ಟು ಅಂತಿರ್ಲಿ ಅಕ್ಕ ಬುಕ್ ಮಾಡಿ ಮಾಡ್ದ ನಾನು ಹೋಗ್ಬೇಕು ಗಣಿ ಮಾಮನ್ ಮಗಳು ಆ ಪ್ರೀತಿ ಇರುತ್ತೆ ಮಗಳ ಮೇಲೆ ಆಸೆ ಇರುತ್ತೆ ನಿಮ್ಮ ಫ್ಯಾನ್ಸ್ಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಫ್ಯಾನ್ಸ್ಗಳು ಅನ್ಸುತ್ತೆ ಅಲ್ಲ ಸರ್ ನೀವು ತುಂಬಾ ಜನ ಫ್ಯಾನ್ಸ್ ನೋಡಿರ್ತೀರ ನೀವು ಇವ್ರು ನೋಡಿದಾಗ ನಿಮ್ಸ ಗೊತ್ತಾಗಿಲ್ಲ ನೋಡಿ ಸರ್ ಅವ್ರ ಪ್ರೀತಿಗೆ ನೋಡಿ ಅವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ನಾವು ಅಷ್ಟು ಪ್ರೀತಿ ಏನ್ ಸರ್ ನಾವು ಆಕ್ಟ್ ಮಾಡ್ತೀವಿ ನಾವು ಅವ್ರ ಆಕ್ಟಿಂಗ್ ಅವ್ರಿಗೆ ಇಷ್ಟ ಆಗುತ್ತೆ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ ಮನ್ಸಲ್ಲಿ ಕೂತ್ಕೊಳ್ಳುತ್ತಲ್ಲ ಅಂದ್ರೆ ಇದು ಕಮರ್ಷಿಯಲ್ ವಿಮರ್ಶಿಯಲ್ ಅದೇನೆಲ್ಲ ಮೀರಿದೀವಿ ಮನ್ಸು ಅಷ್ಟೇ ಒಂದು ಭಾವನಾತ್ಮಕ ಸಂಬಂಧ ನಾನು ನನ್ನ ಕೆಲಸ ಮಾಡಿರ್ತೀನಿ ಅದು ಅವ್ರಿಗೆ ಇಷ್ಟ ಆಗಿರುತ್ತೆ ಇಂಪ್ಯಾಕ್ಟ್ ಅದ ಸಿನಿಮಾದ ಇಂಪ್ಯಾಕ್ಟ್ ಅದಲ್ಲ ಸೊ ಅವ್ರಿಗೆ ಸಿಗ್ಬೇಕು ಅವ್ರು ನೋಡೋದು ಖುಷಿ ಅವ್ರಿಗೆ ಅಲ್ಲ ಅವ್ರು ನಿಮ್ಮಲ್ಲಿ ಒಂಥರ ದೇವ್ರನ್ನ ನೋಡ್ತಾರೆ ಅವೇ ಹಾಡುಗಳು ಹಾಕೊಡೋದು ಅದೇ ಇದು ಮಾಡೋದು ಅನ್ಕೊಳ್ತಾ ಇದ್ವಿ ನಾವು ಭದ್ರಾವತಿಲಿ ಇದ್ವಿ ಅವಾಗ ಆಗ್ಲಿಲ್ಲ ಈಗ ಮೊನ್ನೆ ನೋಡಿದಾಗಿಂದ ಮೂರ್ ದಿವಸ ಊಟ ಮಾಡ್ಬೇಕು ಕರೆಕ್ಟ್ ಆಗಿ ನಿದ್ದೆ ಮಾಡ್ಬೇಕು ಕರೆಕ್ಟ್ ಆಗಿ ಮೆಡಿಸಿನ್ ತಗೋಬೇಕು ನಾನು ಅವಾಗ ಅವಾಗ ಸಿಗ್ತಾ ಇರ್ತೀನಿ ನೀನು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಮೆಡಿಸಿನ್ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿ ನಾನು ಸಿಗ್ತಾ ಇರ್ತೀನಿ ನೀವು ಊಟ ಮಾಡಲಿಲ್ಲ ಮೆಡಿಸಿನ್ ತಗೊಳಿಲ್ಲ ನಾನು ಸಿಗಲ್ಲ ಏನಮ್ಮನಾ ನಮ್ಮ ನಂದ ಅವರು ನಂದು ಹೊಸ ಇದು ಅಂದ್ರೆ ಎರಡ್ ಮೂರ್ ಫೋನ್ ಮಾಡಿದಾರೆ ನಾನು ನೋಡಿಲ್ಲ ಸೈಲೆಂಟ್ ನೋಡಿ ಈಗಲೂ ಕ್ಯಾರಿ ಮಾಡಲ್ಲ ಮನೇಲಿದ್ದಾಗ ಬ್ಯುಸಿ ಅನ್ನೋದ್ಕಿಂತ ಮನೇಲಿ ಇದ್ದಾಗ ಮಕ್ಳ ಜೊತೆ ಆಟ ಆಡ್ಕೊಂಡು ಮನೇಲಿ ಕೆಲಸ ಬೇರೆ ನಡೀತಾ ಇದೆ ಎಲಿವೇಶ್ ಒಂದು ಅದು ಇದು ಅಂತ ಸೊ ಡಬ ಡಬ ಸೌಂಡು ಸೈಲೆಂಟ್ ಹಾಕ್ಬಿಟ್ಟು ಪಾಪ ಮಾಡಿ ನಾನು ನೋಡಿ ಆಮೇಲೆ ಮೆಸೇಜ್ ಬಂತು ಆಮೇಲೆ ಪಾಪ ನಾನು ಹೇಳ ನೋಡಿ ಸರ್ ಕೇಳಿ ನಾನು ಇನ್ನ ಸಾಯಂಕಾಲ ನಿಮ್ಮ ಮನೆಗೆ ಬಂದ್ಬಿಡ್ತಿದ್ದೆ ಅವ್ರು ಲೇಟ್ ಆಯ್ತು ನನಗೆ ನೀವು ಕರೆಕ್ಟ್ ಹೇಳ್ತಲ್ಲ ಊಟ ಮಾಡು ಟೈಮ್ ಟೈಮ್ಗೆ ಮೆಡಿಸಿನ್ ತಗೋ ನಿದ್ದೆ ಮಾಡು ನೆಕ್ಸ್ಟ್ ಟೈಮ್ ಅವ್ರು ಸಿಕ್ತಾ ದಪ್ಪ ಆಗಿರ್ಬೇಕು ನೀನು 2023 ಸರ್ ಈಗ ಅವಳಿಗೆ ನೋಡಿ ಆ ತರ 22 ಅಲ್ಲ ಸ್ವಲ್ಪ ಡಾಕ್ಟರ್ ಮಗುನ ಹೊರಗೆ ಇರ್ತಾರೆ ನರ್ವ್ ಪ್ರೆಸ್ ಮಾಡ್ಬಿಟ್ಟಿದ್ದಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋ ತನಕ ಶಿಲ್ಬಿಲ್ ಐತೆ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಯಾವ್ದ್ರಲ್ಲಿ ಡಿಫ್ರೆನ್ಸ್ ಓದೋದ್ರಿಂದ ಆಗಲ್ಲ
ಸಿಂಚರ್ನಲ್ಲಿ ಅವಳು ಸೀಟ್ ಸಿಕ್ಕಿತ್ತು, ಇವಳು ಅಲ್ಲೇ ಓದ್ತಾ ಇದ್ದಿದ್ದು. ಬನ್ನಿ ಸರ್, ರೆಂಡು ಸರ್.